ರಾಜ್ಯದಲ್ಲಿ ವ್ಯಾಕ್ಸಿನ್ಗಾಗಿ ಹಾಹಾಕಾರ ಮುಂದುವರಿತಾ ಇದೆ. ಬೆಳ್ಳಂಬೆಳಗ್ಗೆ ವ್ಯಾಕ್ಸಿನ್ ಕೇಂದ್ರದ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಯಲಹಂಕ ಲಸಿಕಾ ಕೇಂದ್ರದಲ್ಲಿ ಜನ ಕಾದುಕೊಳ್ತಿದ್ದಾರೆ. ನಾಳೆಯಿಂದ 14 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಇಲ್ಲ ಅನ್ನುವಂತಹ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಹೀಗಾಗಿ ಸ್ಟಾಕ್ ಇದ್ರೆ ಇವತ್ತೇ ನಮಗೆ ಸಿಗಲಿ ಅಂತ ಜನ ಬರ್ತಾ ಇದ್ದಾರೆ. ನೋಡಿ, ಹೀಗೆ ನಿನ್ನೆ ಕೂಡ ಇದೇ ಆಯಿತು, ಇವತ್ತು ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ವ್ಯಾಕ್ಸಿನ್ ಸ್ಟಾಕ್ ಏನಾದರೂ ಇದ್ರೆ, ಇವತ್ತೇನಾದರೂ ಎಷ್ಟೋ ವ್ಯಾಕ್ಸಿನ್ ಕೊಟ್ಟರೆ ಅದು 150 ಇರಬಹುದು, ಅದಕ್ಕಿಂತ ಕಡಿಮೆ ಇರಬಹುದು, ಏನೇ ಆಗಬಹುದು, ಕೊಟ್ಟರೆ ಅದು ಮೊದಲು ನಮಗೆ ಸಿಕ್ಕಿಬಿಡಲಿ ಅನ್ನೋ ಕಾರಣಕ್ಕೆ ಜನ ಬೆಳ್ಳಂಬೆಳಗ್ಗೆಯಿಂದನೇ ಹೀಗೆ ಲಸಿಕಾ ಕೇಂದ್ರಗಳ ಮುಂದೆ ಕಾದು ಕುಳಿತಿರುವಂತಹ ದೃಶ್ಯಗಳು ಎಲ್ಲೆಲ್ಲೂ ಕಾಣಸಿಗ್ತಾ ಇದೆ. ವ್ಯಾಕ್ಸಿನ್ಗಾಗಿ ಸೃಷ್ಟಿಯಾಗಿರೋ ಹಾಹಾಕಾರ ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರೋದು. ಜನ ಬೆಳ್ಳಂಬೆಳಗ್ಗೆ ನಸುಕಿನ ಜಾವನೆ ಬಂದು ವ್ಯಾಕ್ಸಿನ್ಗಾಗಿ ಕಾಯಬೇಕಾಗಿರುವಂತಹ ಪರಿಸ್ಥಿತಿ. ಕೆಸಿ ಜನರಲ್ ಆಸ್ಪತ್ರೆ ಇರಬಹುದು ಅಥವಾ ಯಲಹಂಕದಲ್ಲಿ ಸರ್ಕಾರಿ PU ಕಾಲೇಜಿನಲ್ಲಿ ಲಸಿಕಾ ಕೇಂದ್ರದಲ್ಲಿರಬಹುದು, ಬೆಳಂಬೆಳಗ್ಗೆಯಿಂದನೇ ಜನ ಬಂದು ಕಾಯ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಕೆಸಿ ಜನರಲ್ ಆಸ್ಪತ್ರೆ ಸಮೀಪದಿಂದ ಲೋಕೇಶ್ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈಗ ನಾಳೆಯಿಂದ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಇಲ್ಲ ಅನ್ನೋದು ಅಧಿಕೃತ ಈಗ, ಸೊ ಇವತ್ತು ಸಿಕ್ಕಿದ್ರೆ ಹಾಕಿಸ್ಕೊಂಡು ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ಜನ ಹೆಚ್ಚಿಗೆ ಬಂದಿದ್ದಾರೆ. ಸದ್ಯ ಅಲ್ಲಿನ ಚಿತ್ರಣ ಏನಿದೆ ಲೋಕೇಶ್? ವಿಜಯ್, ಖಂಡಿತವಾಗಲೂ ಇವತ್ತು ಏನಾದರೂ ಲಸಿಕೆ ಸಿಗುತ್ತಾ ಅಂತ ಹೇಳಿ ಜನ ಬೆಳಗಿನ ಜಾವದಿಂದನೇ ಕ್ಯೂನಲ್ಲಿ ಕಾಯ್ತಾ ಇರತಕ್ಕಂಥದ್ದು. 14ನೇ ತಾರೀಕಿಂದ ನಂತರ 18 ವರ್ಷದವರಿಗೆ ಸಿಗಲ್ಲ, ಆದರೆ 14ನೇ ತಾರೀಕು ಒಳಗಡೆ ಯಾರಿಗೆ ಮೆಸೇಜ್ ಹೋಗಿರುತ್ತೋ ಅವ್ರು ಹಾಕಿಸ್ಕೋಬಹುದು. ಜೊತೆಗೆ 45 ವರ್ಷ ಮೇಲ್ಪಟ್ಟವರು ಕೂಡ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಚಿತ್ರಣ. ಇದು ಕೆಸಿ ಜನರಲ್ನಲ್ಲಿ ವ್ಯಾಕ್ಸಿನ್ಗೋಸ್ಕರ ಜನ ಕ್ಯೂನಲ್ಲಿ ಕಾಯ್ತಾ ಇರತಕ್ಕಂಥ ದೃಶ್ಯಾವಳಿ. ಯಾವಾಗ ಸರ್ಕಾರ ಸೆಕೆಂಡ್ ಡೋಸ್ ಯಾರಿರ್ತಾರೋ ಅವರಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ನಾವು ವ್ಯಾಕ್ಸಿನ್ ಅನ್ನು ಹಾಕ್ತೇವೆ ಅಂತ ಹೇಳ್ತಿದ್ರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಮೆಸೇಜ್ ಸಿಕ್ಕದ ನಂತರ ಈಗಾಗಲೇ ಜನ ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ನೋಡ್ತಾ ಹೋಗ್ತಾ ಇದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿ ವ್ಯಾಕ್ಸಿನ್ಗೋಸ್ಕರ ಕಾದು ಕುಳಿತಿರ್ತಕ್ಕಂಥದ್ದು. 10 ಗಂಟೆಯ ನಂತರ ಇಲ್ಲಿ ವ್ಯಾಕ್ಸಿನೇಷನ್ ಆರಂಭ ಆಗುತ್ತೆ. ವ್ಯಾಕ್ಸಿನೇಷನ್ ಆರಂಭಕ್ಕೂ ಮುನ್ನ ಅವ್ರಿಗೇನಾದರೂ ಮೆಸೇಜ್ ಬಂದಿದೆ, ಸೆಕೆಂಡ್ ಡೋಸ್ ನಿಮಗೆ ಈ ರೀತಿ ಆಗ್ತಾ ಇದ್ದೀವಿ ಅಂತೇಳಿ ಮೆಸೇಜ್ ಬಂದಿರುತ್ತೆ, ಆ ಮೆಸೇಜನ್ನು ಕೂಡ ಪರಿಶೀಲನೆ ಮಾಡಿ ಆಗ್ತಾ ಹೋಗ್ತಾರೆ. ಆದರೆ ಇವತ್ತು ಒಂದಿಷ್ಟು ಇಷ್ಟೇ ಜನಕ್ಕೆ ಹಾಕ್ಬೇಕು ಅಂತ ಟಾರ್ಗೆಟ್ ಇರುತ್ತೋ ಅಥವಾ ಬಂದಂಥವ್ರಿಗೆ ಎಲ್ರಿಗೂ ಹಾಕ್ತಾರೆ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಬಹುತೇಕವಾಗಿ ಒಂದು 150-200 ಜನರಿಗೆ ಮಾತ್ರ ವ್ಯಾಕ್ಸಿನೇಷನ್ ಆಗುವಂಥ ಸಾಧ್ಯತೆ ಹೆಚ್ಚು ಗೋಚರ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸೆಕೆಂಡ್ ಡೋಸ್ನವರಿಗೆ ತೊಂದರೆ ಆಗಬಾರ್ದು. ಈಗಾಗಲೇ ಕಾಲ ಮೀರಿ ಹೋಗಿದೆ, ಸೆಕೆಂಡ್ ಡೋಸ್ನವರಿಗೆ ಅವರಿಗೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಜನ ಬಂದು ಕಾಯ್ತಾ ಇರತಕ್ಕಂಥದ್ದು. ಹೀಗಾಗಿ ಏನು ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿದೆ, ಫಸ್ಟ್ ಡೋಸು ಆಗಿರೋರು ಪ್ರತಿಯೊಬ್ಬರು ಕೂಡ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ನೋಡ್ತಾ ಹೋಗ್ತಾ ಇದ್ದೀರಾ. ಬಹುತೇಕ ಮಂದಿ ಇಲ್ಲಿ 45 ವರ್ಷ ಮೇಲ್ಪಟ್ಟವರು, ಜೊತೆಗೆ 18 ವರ್ಷದವರು ಕೂಡ ಇದ್ದಾರೆ. ಯಾಕೆಂತಂದರೆ 18 ವರ್ಷ 14ನೇ ತಾರೀಕು ಒಳಗಡೆ ಯಾರಿಗೆ ಮೆಸೇಜ್ ಬಂದಿದೆ ಅವ್ರು ಮಾತ್ರ ಹಾಕ್ಸ್ಕೋಬೋದು. 14ನೇ ತಾರೀಕು ನಂತರ ಮೆಸೇಜ್ ಬಂದಿದ್ರು ಕೂಡ ಅವರಿಗೆ ವ್ಯಾಕ್ಸಿನೇಷನ್ನು ಸಿಗೋದು ಬಹುತೇಕ ಡೌಟು. 14ನೇ ತಾರೀಕು ಒಳಗಡೆ ಯಾರು ಬಂದು ಯಾವ ಸೈಟ್ನಲ್ಲಿ ಸೆಂಟರ್ನಲ್ಲಿ ಅವ್ರಿಗೆ ಇಂಥ ವ್ಯಾಕ್ಸಿನೇಷನ್ ಸೆಂಟರ್ನಲ್ಲಿ ನಿಮಗೆ ವ್ಯಾಕ್ಸಿನ್ ಹಾಕ್ತಾರೆ ಅಲ್ಲಿ ಭೇಟಿ ಕೊಡಿ ಅಂತಂದರೆ ಅವ್ರು ಬಂದು ಕೆಲವೊಂದು ಬೆರಳೆಣಿಕೆಯಷ್ಟು 18 ವರ್ಷದವರು ಮಾತ್ರ ಇರತಕ್ಕಂಥದ್ದು. ಬಹುತೇಕವಾಗಿ 45 ವರ್ಷ ಮೇಲ್ಪಟ್ಟವರು ಮಾತ್ರ ಇವತ್ತು ಬಂದು ಕಾಯ್ತಾ ಇರ್ತಕ್ಕಂಥದ್ದು. ಅವರೆಲ್ಲ ಕೂಡ ಸೆಕೆಂಡ್ ಡೇಸ್ ತೆಗೆದುಕೊಳ್ಳೋದು ಏನಂತೂ ಅದು ಗೊತ್ತಾಗ್ತಾ ಹೋಗ್ತಾ ಇದೆ. ನೋಡೋಣ, ಅವನ್ನ ಮಾತನಾಡಿಸ್ ಅಂತ ಪ್ರಯತ್ನ ಮಾಡ್ತೀನಿ. ಸರ್, ಏನು ಸರ್ ಸೆಕೆಂಡ್ ಡೋಸ್ಗಾ? ಸೆಕೆಂಡ್ ಡೋಸ್ ಇಟ್ಟಿದ್ದೀನಿ ಸರ್. ಸೆಕೆಂಡ್ ಡೋಸ್ ಮೆಸೇಜ್ ಬಂದಿದೆಯಾ? ಮೆಸೇಜ್ ಬಂದಿಲ್ಲ ಸರ್, ಈಗ ಕೇಳ್ಪಟ್ಟೆ ಅದಕ್ಕೆ ಬಂದೆ ಸರ್. ಯಾರಿಗೂ ಮೆಸೇಜ್ ಬಂದಿಲ್ಲ ಅಂತ? ಇಲ್ಲ, ಮೆಸೇಜ್ ಏನು ಬಂದಿಲ್ಲ ಸರ್. ಇನ್ಫಾರ್ಮೇಶನ್ ಟಿವಿ ಮೂಲಕ ಬಂತು, ಮಾಧ್ಯಮದಿಂದ, ಅದಕ್ಕೆ ಬಂದಿದ್ದು ಸರ್. ಸೆಕೆಂಡ್ ಎಷ್ಟು ಎಷ್ಟು ದಿನ ಆಯ್ತು ಸರ್ ಅವಲೆ ತಗೊಂಡು? 28 ದಿವಸ ಆಗಿದೆ ಸರ್. 28 ಡೇಸ್ ಆಗಿದೆ ಸರ್. ನೀವು ಸೆಕೆಂಡ್ ಡೋಸ ಸರ್? ಹೌದು, ನಾನು ಸೆಕೆಂಡ್ ಡೋಸ್ಗೋಸ್ಕರ ಬಂದಿದ್ದೀನಿ. ನಾನು 2 ದಿನದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ ಕೋವ್ಯಾಕ್ಸಿನ್ ತಗೊಳ್ಳೋದಕ್ಕೆ. ಆಲ್ರೆಡಿ ಡ್ಯೂ ಆಗಿದೆ. ಅಲ್ಲ, ಇಲ್ಲಿ ಕೋವ್ಯಾಕ್ಸಿನ್ ಇಲ್ಲ ಅಂತ ಅನ್ಸುತ್ತೆ, ಇದೆಯಂತ? ಇದುವರೆಗೆ ಯಾವುದೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. 8:30 ಹೇಳ್ತೀನಿ ಅಂತ ಹೇಳಿದ್ದಾರೆ. 8:30 ನೋಡ್ಬಿಟ್ಟು ಮತ್ತೆ ನಾಳೆ ಬರಬೇಕಾ, ಇವತ್ತು ಕೊಡ್ತಾರೋ ನೋಡ್ಬೇಕಾಗುತ್ತೆ. ಸರ್, ತಾವು ಕೋವ್ಯಾಕ್ಸಿನ್ ಕೋವಿಶೀಲ್ಡಾ? ಕೋವ್ಯಾಕ್ಸಿನ್. ಇಲ್ಲಿ ಬಹುತೇಕ ಮಂದಿ ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ಗೋಸ್ಕರ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಕೋವ್ಯಾಕ್ಸಿನ್ ಈಗಾಗಲೇ ಸ್ಟಾಕ್ ಇಲ್ಲ ಅಂತ ಸರ್ಕಾರನೇ ಹೇಳ್ತಾ ಹೋಗ್ತಾ ಇದೆ. ಹಾಗಾಗಿ ಕೋವ್ಯಾಕ್ಸಿನ್ ಸಿಗೋದು ಬಹುತೇಕ ಡೌಟು. ಕೋವಿಶೀಲ್ಡ್ ಇರ್ತಕ್ಕಂಥದ್ದನ್ನು ಕೋವಿಶೀಲ್ಡ್ ಇದೆ, ಅದನ್ನು ನಾವು ಹಾಕ್ತೀವಂತ. ಕೋವ್ಯಾಕ್ಸಿನು ಕೆಲವು ವ್ಯಾಕ್ಸಿನೇಷನ್ ಸೆಂಟರ್ನಲ್ಲಿ ಮಾತ್ರ ಇರತಕ್ಕಂಥದ್ದು, ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಕೋವ್ಯಾಕ್ಸಿನ್ ಇದ್ರೂ ಕೂಡ ಇವರಿಗೆ ಕೊಡ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ವಿಜಯ್, ಲೋಕೇಶ್, ಈಗ ಆಸ್ಪತ್ರೆ ಅವ್ರಿಗೇನೆ ಒಂದು ಖಚಿತ ಮಾಹಿತಿ ಇಲ್ವಾ ಅಂತ ಅಂದ್ರೆ ಸ್ಟಾಕ್ ಬರುತ್ತಾ ಇಲ್ವಾ, ನಾವಿವತ್ತು ವ್ಯಾಕ್ಸಿನೇಷನ್ ಮುಂದುವರಿಸಬಹುದಾ ಬೇಡವಾ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ನಿನ್ನೆ ಒಂದು ದಿನಕ್ಕಾಗುವಷ್ಟು ಲಸಿಕೆ ಇದೆ ಅಂತ
ನಿನ್ನೆ ಬಿಬಿಎಂಪಿಯ ಚೀಫ್ ಕಮಿಷನರ್ ಹೇಳ್ತಾ ಇದ್ರು. ಸೊ ಇವತ್ತ ಹೇಗ್ ಮುಂದುವರಿಯುತ್ತೆ ಅಂತ. ಇವತ್ತು ಇವತ್ತು ಸಂಜೆ ಒಳಗಡೆ ವ್ಯಾಕ್ಸಿನ್ ಬರುತ್ತೆ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದ್ರು. ಅದು ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಇರುವಂಥ ವ್ಯಾಕ್ಸಿನಲ್ಲೇ ಎಷ್ಟು ಡೋಸ್ ಇದೆ ಅದನ್ನೇ ಕೊಡುವುದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಅದು ಕೂಡ ಇಷ್ಟೇ ಜನಕ್ಕೆ ಇವತ್ತು ಕೊಡ್ತೀವಿ ಅಂತ ಒಂದಿಷ್ಟು ನೋಟಿಸನ್ನು ಹೊರಡಿಸುವ ಸಾಧ್ಯತೆ ಇದೆ. ಬಹುತೇಕವಾಗಿ ಎಲ್ಲ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಏನಿದೆ ಪಿ ಎಸ್ ಸಿ ಸೆಂಟ್ರಿ ಅಲ್ಲೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ವ್ಯಾಕ್ಸಿನ್ ಕ್ಲೋಸ್ ಆಗಿದೆ. ಬೆಂಗಳೂರಿನಲ್ಲಿ ಇರತಕ್ಕಂಥ 144 ಪಿ ಎಸ್ ಸಿ ಸೆಂಟರ್ಗಳಲ್ಲಿ ವ್ಯಾಕ್ಸಿನ್ ಇಲ್ಲ, ಅದು ಕೊರತೆ ಕಾಣ್ತಾ ಇರತಕ್ಕಂಥದ್ದು. ಇನ್ನು ಉಳಿದಂತೆ ಜನರಲ್ ಆಸ್ಪತ್ರೆ, ಸರ್ಕಾರಿ ಜನರಲ್ ಆಸ್ಪತ್ರೆಗಳೇನು ಬರ್ತವೆ, ಕೆ ಸಿ ಜನರಲ್ಲು, ಸಿ ವಿ ರಾಮನ್ ನಗರ, ಜಯನಗರ ಜನರಲ್ ಆಸ್ಪತ್ರೆ, ಯಲಂಕ ಜನರಲ್ ಆಸ್ಪತ್ರೆ, ಈ ರೀತಿ ಜನರಲ್ ಆಸ್ಪತ್ರೆಗಳಲ್ಲಿ ಒಂದಿಷ್ಟು ಕೋವಿಶೀಲ್ಡ್ ಡೋಸನ್ನು ಇಟ್ಕೊಂಡಿರಬಹುದು. ಹಾಗಾಗಿ ಅಲ್ಲಿ ಜನರಲ್ ಆಸ್ಪತ್ರೆಗಳಲ್ಲಿ ಮಾತ್ರ ವ್ಯಾಕ್ಸಿನೇಷನ್ ಆಗುವ ಸಾಧ್ಯತೆ ಇದೆ. ಇನ್ನು ಉಳಿದಂತೆ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಬಹುತೇಕವಾಗಿ ವ್ಯಾಕ್ಸಿನೇಷನ್ ನಡೆಯೋದು ಡೌಟು. ಅಲ್ಲೆಲ್ಲ ಕೂಡ ಕಂಪ್ಲೀಟ್ ಆಗಿ ವ್ಯಾಕ್ಸಿನ್ ಖಾಲಿಯಾಗಿದೆ. ಜನರಲ್ ಆಸ್ಪತ್ರೆಗಳಲ್ಲಿ ಮಾತ್ರ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಬಹುತೇಕ ಜನರಲ್ ಆಸ್ಪತ್ರೆಗಳಲ್ಲಿ ಇವತ್ತು ವ್ಯಾಕ್ಸಿನೇಷನ್ ನಡೆಯುತ್ತೆ. ಅದರಲ್ಲೂ ಕೂಡ ಕೋವಿಶೀಲ್ಡ್ ಹೆಚ್ಚಾಗಿರುತ್ತೆ. ಕೋವ್ಯಾಕ್ಸಿನ್ ಡೋಸು ಈಗಾಗಲೇ ಖಾಲಿ ಆಗಿರತಕ್ಕಂಥದ್ದು. ವಿಜಯ್, ಓಕೆ, ಧನ್ಯವಾದ ಲೋಕೇಶ್ ಮಾಹಿತಿಗಾಗಿ. ನೋಡಿ, ಕೆ ಸಿ ಜನರಲ್ ಆಸ್ಪತ್ರೆ ಸಮೀಪ ಹೀಗೆ ಜನ ಬೆಳಗ್ಗೆಯಿಂದಾನೇ ಬಂದು ಸಾಲುಗಟ್ಟಿ ನಿಂತಿದ್ದಾರೆ. ಬಹುತೇಕರಂತೂ 2-3 ದಿನದಿಂದ ಬರ್ತಾ ಇದ್ದೀವಿ, ಕೋವ್ಯಾಕ್ಸಿನ್ ನಮಗೆ ಎರಡನೇ ಡೋಸೇಜ್ ಬೇಕಾಗಿದೆ, ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಮಂದಿ ಅಲ್ಲಿ ಬಂದಿದ್ದಂಥವ್ರ ಪೈಕಿ ಸೆಕೆಂಡ್ ಡೋಸೇಜ್ಗಾಗಿ ಬಂದಿರುವಂಥವರೇ ಹೆಚ್ಚು ಜನ ಇದ್ದಾರೆ. ಓಕೆ, ಇನ್ನು ಬಸವೇಶ್ವರ ನಗರ ಪೋಸ್ಟ್ ಆಫೀಸ್ ಸಮೀಪದಲ್ಲಿ ಅಲ್ಲಿ ಲಸಿಕೆಗೆ ಜನ ಹೇಗೆ ಬಂದಿದ್ದಾರೆ, ಅಲ್ಲಿನ ಚಿತ್ರಣೆಯನ್ನು ತಿಳಿಸ್ಕೊಡ್ತಾರೆ. ಅಲ್ಲಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಂದಿನಿ. ನಂದಿನಿ, ಇವತ್ತು ಲಸಿಕೆಗಳ ಸ್ಟಾಕ್ ಅವೈಲಬಲ್ ಇದೆಯಾ? ಜನ ಬೆಳಗ್ಗೆಯಿಂದಾನೇ ಬಂದು ಕ್ಯೂ ನಿಂತು ಬಿಟ್ಟಿದ್ದಾರಾ? ಲಸಿಕೆ ಸಿಗುತ್ತೆ ಅಂತ ಏನಾದರೂ ಖಚಿತತೆ ಇದೆಯಾ? ಇವತ್ತು ಏನು ಅಪ್ಡೇಟ್ಸ್ ಇದೆ ಅಲ್ಲಿಂದ? ವಿಜಯ್, ಸದ್ಯಕ್ಕೆ ಬೆಂಗಳೂರಿನ ಮಾರ್ಕೆಟ್ ನೋಡಿದ್ವಿ, ಜೊತೆಗೆ ವ್ಯಾಕ್ಸಿನ್ ಸೆಂಟರ್ಗಳು ನೋಡಿದ್ದೀವಿ. ಸದ್ಯ ನಾನೀಗ ಪೋಸ್ಟ್ ಆಫೀಸ್ ಬಳಿ ಇದ್ದೀವಿ. ಸರ್ಕಾರ ಒಂದು ಕಡೆ ಹೇಳುತ್ತೆ ಲಾಕ್ಡೌನು, ಮನೆಯಿಂದ ಹೊರಗಡೆ ಬರಬೇಡಿ ಅಂತ, ತಾನೇ ಜನರನ್ನ ಹೊರಗಡೆ ಬರೋ ರೀತಿ ಮಾಡುತ್ತೆ. ಅದರಲ್ಲೂ ಹಿರಿಯ ಜೀವಿಗಳು ಬೆಂಗಳೂರಿನ ಪೋಸ್ಟ್ ಆಫೀಸ್ ಬೆಳಗ್ಗೆ 6 ಗಂಟೆ ಮುಂಚಿತವಾಗಿ ತಮ್ಮದೇ ಆದಂತಹ ಪೋಸ್ಟ್ ಆಫೀಸ್ನ ಗುರುತಿನ ಚೀಟಿಗಳು ಇಟ್ಕೊಂಡು ಈ ರೀತಿ ಕ್ಯೂ ನಿಂತಿದೆ ಕೂತಿದ್ದಾರೆ. ಇವರೆಲ್ಲರದು ಒಂದೇ ಮಾತು, ಪೆನ್ಷನ್ ಕೊಡಬೇಕಾಗಿತ್ತು ಆದರೆ ಕೊಡ್ತಾ ಇಲ್ಲ. ಬೆಳಗ್ಗೆ 10 ಗಂಟೆ ಆದರೂ ಊಟ ತಿಂಡಿ ಇಲ್ಲದೆ, ಹೋಟ್ಲುಗಳು ಓಪನ್ ಇರಲ್ಲ, ಏನೂ ಇಲ್ಲದೆ ಕೂತ್ಕೋಬೇಕು. ಬೇರೆ ಬೇರೆ ಕಾಯಿಲೆಗಳಿರುತ್ತೆ, ತಮ್ಮ ಅಕೌಂಟಿಗೆ ಬರಬೇಕಾಗಿರುವಂತಹ ಹಣ ಬರ್ತಾ ಇಲ್ಲ, ಹಾಗಾಗಿ ಈ ರೀತಿ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂತಾರೆ. ಒಂದು ಕಡೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಿದ್ರೆ ಮತ್ತೆಲ್ಲ ಸಮಸ್ಯೆಗಳು ಯಾಕೆ ಬರ್ತಿತ್ತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮೊದಲನೇದಾಗಿ ಇವ್ರ ಕೈಯಲ್ಲಿ ಬೆಡ್ ಕೊಡೋಕ್ಕಾಗಲಿಲ್ಲ, ವ್ಯಾಕ್ಸಿನ್ ಕೊಡೋಕ್ಕಾಗಲಿಲ್ಲ, ಕಡೆ ಪಕ್ಷ ಪೆನ್ಷನ್ ಆದ್ರೂ ಕೊಡಬೇಕಲ್ವಾ, ಅದು ಕೊಡ್ತಿಲ್ಲ. ಯಾಕೆ ಬಂದಿದ್ದೀರಾ ಅಮ್ಮ, ಯಾಕೆ ಬಂದಿದ್ದೀರಾ? ಪೆನ್ಷನ್ ತಗೊಂಡೋಗೋಕೆ ಬಂದಿದ್ದೀರಾ? ಯಾಕೆ ಅಕೌಂಟ್ ಬರಲ್ವಾ? ಬರಲ್ಲ. ಯಾಕೆ ಬಂದಿದ್ದೀರಾ ಅಮ್ಮ? ಪೆನ್ಷನ್ ತಗೊಂಡೋಗ. ಎಷ್ಟೊತ್ತು ಅಂತೆ? 9 ಗಂಟೆಗೆ ಅಲ್ಲ ಬಂದರೆ ಅವಾಗ ಕೊಡ್ತಾರೆ. ಎಷ್ಟು ಕ್ಯೂ ಇರುತ್ತೆ? ಎಷ್ಟು ಕ್ಯೂ ಕ್ಯೂ ಎಷ್ಟು ದೂರ ಇರುತ್ತೆ? ಇನ್ನೂ ದೂರ ಹೋಗಬೇಕು. ಕ್ಯೂ ಯಾವ ರೀತಿ ಇರುತ್ತೆ ಅಂತ ಅಂದರೆ, ವಿಜಯ್, ನೀವು ನೋಡ್ತಿರಬಹುದು ಬಹುತೇಕ ಹಿರಿಯ ನಾಗರಿಕ ಇದ್ದಾರೆ. ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಅಂದರೆ, ಇಲ್ಲೆಲ್ಲ ಈಗಾಗಲೇ ಕಮರ್ಷಿಯಲ್ ಬಿಲ್ಡಿಂಗ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ದುಡ್ಡು 1 ವರ್ಷ ಆಯಿತು ಬಂದಿಲ್ಲ ದುಡ್ಡು. ಬಂದಿಲ್ಲ, 1 ವರ್ಷದಿಂದ ಬಂದಿಲ್ಲ, ದಿನ ಈ ರೀತಿ ಬಂದು ಕುತ್ಕೋತೀವಿ ಅಂತ ಹೇಳ್ತಿದ್ದಾರೆ. ಲಾಕ್ಡೌನ್ ಆಗಿದೆ, ಯಾರು ಮನೆಯಿಂದ ಹೊರಗಡೆ ಬರಬೇಡಿ ಅಂತಾರೆ. ಆದರೆ ಸರ್ಕಾರ ಕೊಡಬೇಕಾಗಿರುವಂತಹ ಹಣನೇ ಕೊಡ್ದಾರೆ. ಜನ ಈ ರೀತಿ ಬಂದು ಖಾಸಗಿ ಮಳಿಗೆಗಳ ಹತ್ರ ಕುತ್ಕೊಂಡು ಪೆನ್ಷನ್ಗಾಗಿ ನಿಂತಿದ್ದಾರೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹೀನಾಯ ಆಗಿದೆ, ಆರ್ಥಿಕ ಸಮಸ್ಯೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಮನೆಯಲ್ಲೇ ದುಡಿಯೋರು ಕೈ ನಿಂತೋಗ್ಬಿಟ್ಟಿರುತ್ತೆ. ಪೆನ್ಷನ್ ಹಣದಿಂದಲಾದರೂ ಬದುಕು ಕಟ್ಕೊಳ್ಳೋಣ ಅಂದರೆ ಅದಕ್ಕೂ ಸಾಧ್ಯ ಇಲ್ಲ. ಸರ್ಕಾರ ಬೆಡ್ ಕೊಡಲ್ಲ, ಸ್ಮಶಾನದ ಸಮಸ್ಯೆ, ವ್ಯಾಕ್ಸಿನ್ ಸಮಸ್ಯೆ, ಕಡೆಗೆ ಪೆನ್ಷನ್ನು ಸಹ ಕೊಡದೆ ಕಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನ ಹೊರಗಡೆ ಬರೋದಕ್ಕೆ ಸರ್ಕಾರನೇ ಕಾರಣ. ವಿಜಯ್, ಓಕೆ, ಧನ್ಯವಾದ ನಂದಿನಿ ಮಾಹಿತಿಗಾಗಿ. ಅಲ್ಲ, ಒಂದು ಕಡೆ ಲಸಿಕಾ ಕೇಂದ್ರಗಳ ಮುಂದೆ ಜನ ಹೇಗೆ ಸಾಲುಗಟ್ಟಿ ನಿಂತಿದ್ದಾರೆ ನೋಡಿದ್ವಿ, ಮತ್ತೊಂದು ಕಡೆ ಇದು ಬಸವೇಶ್ವರ ನಗರದ ಪೋಸ್ಟ್ ಆಫೀಸ್ ಸಮೀಪ ಹೇಗೆ ಹಿರಿಯ ಜೀವಿಗಳು ನಮ್ಮ ಪಿಂಚಣಿ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ. ನೋಡಿ, ಪೋಸ್ಟ್ ಆಫೀಸ್ ಇನ್ನೂ ಓಪನ್ನೇ ಆಗಿಲ್ಲ, ಬೆಳಗ್ಗೆ ಇಷ್ಟೊತ್ತಿಗೆ ಬಂದು ಅಲ್ಲಿ ಆ ವಯಸ್ಸಿನಲ್ಲಿ ಮನೆಯಿಂದ ಹೊರಗೆ ಬಂದು ಪೋಸ್ಟ್ ಆಫೀಸ್ಗಳ ಮುಂದೆ ಹಾಗೆ ಸಾಲುಗಟ್ಟಿ ನಿಲ್ಲಬೇಕಾಗಿರುವಂಥ ಪರಿಸ್ಥಿತಿ. ಸರ್ಕಾರ ಜನರನ್ನು ಮನೆಯಿಂದ ಹೊರಗೆ ಬರಬೇಡಿ, ಲಾಕ್ಡೌನ್ ಅಂತ ಹೇಳುತ್ತೆ, ಬಟ್ ಹೀಗೆ ಪಿಂಚಣಿಯನ್ನೇ ನಂಬಿಕೊಂಡಿರೋವಂಥವ್ರಿಗೆ ಸರಿಯಾದ ಸಮಯಕ್ಕೆ ಅದು ಅವೈಲಬಲ್ ಆಗಲಿಲ್ಲ ಅಂತ ಹೇಳಿದ್ರೆ, ಸಹಜವಾಗಿ ಈ ವಯಸ್ಸಿನಲ್ಲಿ ಅವರು ಈಗ ಕರೋನಾದ ಆತಂಕದ ನಡುವೆ ನೋಡಿ ಪೋಸ್ಟ್ ಆಫೀಸ್ಗಳ ಮುಂದೆ ಬಂದು ಹೀಗೆ ಕಾಯಬೇಕಾಗಿರುವಂಥ ಪರಿಸ್ಥಿತಿಗೆ ಸರ್ಕಾರ ಅವರನ್ನು ತಂದಿಟ್ಟಿದೆ. ಸೊ ಇಂಥ ವ್ಯವಸ್ಥೆ ಮಧ್ಯೆ ಜನರನ್ನು ರಸ್ತೆಗೆ ಬರಬೇಡಿ ಅಂತ ಹೇಳಿದರೆ ಮನೇಲಿ ಹೇಗಿರ್ತಾರೆ?
ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಮತ್ತೆ ಶುರುವಾಗಿದೆ. ನಿನ್ನೆಯಿಂದ ವ್ಯಾಕ್ಸಿನ್ ಕೊರತೆಯಿಂದ ರಾಜ್ಯ ಸರ್ಕಾರ ಹೊಸ ರೂಲ್ಸ್ನ ಜಾರಿಗೆ ತಂದಿದೆ. ತಮ್ಮ ಹಳೆಯ ನಿಯಮ ಅಂದರೆ ಹಳೆಯ ರೂಲ್ಸ್ ಏನಿತ್ತು, 18 ವರ್ಷ ಮೇಲ್ಪಟ್ಟವ್ರಿಗೆ ವ್ಯಾಕ್ಸಿನ್ ಹಾಕೋದನ್ನು ಹಿಂದಿನಿಂದ ಸ್ಟಾಪ್ ಕೂಡ ಮಾಡಿದ್ದಾರೆ. ಈಗ ವ್ಯಾಕ್ಸಿನ್ ಸೆಂಟರ್ ಬಳಿ ಇದ್ದೀನಿ, ನೆಲಂಕ ಭಾಗದಲ್ಲಿ ವ್ಯಾಕ್ಸಿನ್ ಸೆಂಟರ್ ಆಗಿ ಈಗ ಅದನ್ನು ಬದಲಾವಣೆ ಮಾಡಲಾಗಿದೆ. ಇಲ್ಲಿ ಬೆಳ್ಳಂಬೆಳಗ್ಗೆ 5:30-6 ಗಂಟೆಯಿಂದನೇ ಸಹ ಜನ ವ್ಯಾಕ್ಸಿನ್ ಪಡೆಯೋದಕ್ಕೆ ಬಂದಿರುವಂಥದ್ದು. ನಿನ್ನೆನೂ ಸಹ ಬೆಳ್ಳಂಬೆಳಗ್ಗೆನೇ ಜನ ಇಲ್ಲಿ ವ್ಯಾಕ್ಸಿನ್ ಪಡೆಯೋದಕ್ಕೆ ಬಂದಿದ್ದರು, ಆ ಕಾರಣಕ್ಕೆ ಕ್ಯೂ ಜಾಸ್ತಿಯಾಗಿತ್ತು. ಈಗ ಏನು BBMP ಆಡಳಿತ ಮಂಡಳಿ ಮತ್ತು ಕಾಲೇಜಿನವರು ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಅಂದರೆ ಬಂದಂಥ ಜನಗಳಿಗೆ ತೊಂದರೆ ಆಗಬಾರ್ದು, ಯಾಕಂದರೆ ವ್ಯಾಕ್ಸಿನ್ ಶುರುವಾಗೋದು 9:00-9:30 ಆಗುತ್ತೆ, ಅಲ್ಲಿವರೆಗೂ ಇವರು ನಿಂತ್ಕೊಂಡಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಚೇರಿನ ವ್ಯವಸ್ಥೆ ಮಾಡಿಸಿ ಸಾಮಾಜಿಕ ಅಂತರದಲ್ಲಿ ಚೇರ್ಗಳನ್ನ ಹಾಕಿ ಕೂರಿಸಿದ್ದಾರೆ. ಅಂದರೆ ಇನ್ನೂ ಸಾಕಷ್ಟು ಜನ ಬರ್ತಿದ್ದಾರೆ. ಇವತ್ತಿಂದ 18 ವರ್ಷದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಹಂಚಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಯಾಕೆಂದರೆ ನಿನ್ನೆ ಎಲ್ಲ ರಾಜ್ಯದಲ್ಲಿ ವ್ಯಾಕ್ಸಿನ್ ಕೊರತೆ ಎದ್ದು ಕಾಣಿಸ್ತಿತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಸಹ ಇಲ್ಲಿ ಕೇವಲ 150 ಜನರಿಗೆ ಮಾತ್ರ ವ್ಯಾಕ್ಸಿನ್ನ ವಿತರಣೆ ಮಾಡಲಾಗಿತ್ತು. ಮೊದಲು ಬಂದವರಿಗೆ ಟೋಕನ್ಗಳನ್ನ ನೀಡಿ ವ್ಯಾಕ್ಸಿನ್ನ ವಿತರಣೆ ಮಾಡಲಾಗಿತ್ತು. ಇವತ್ತು ಸಹ ಜನ ಬಂದಿದ್ದಾರೆ, 18 ವರ್ಷ ಮೇಲ್ಪಟ್ಟವರು ಬಂದಿದ್ದಾರೆ, 45 ವರ್ಷ ಮೇಲ್ಪಟ್ಟವರು ಬಂದಿದ್ದಾರೆ. ಇನ್ನೂ ಕೆಲ ಜನ ಬಂದು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸನೂ ಸಹ ಮಾಡ್ತಿದ್ದಾರೆ. ಆದರೆ ವ್ಯಾಕ್ಸಿನ್ ಶಾರ್ಟೇಜ್ ಇರೋದರಿಂದ ಬರುವಂಥ ಪ್ರತಿ ಮೆಸೇಜ್ ಬಂದಿರೋರು ಎಲ್ರಿಗೂ ಕೊಡ್ತಿಲ್ಲ. ಮೊದಲ ಆದ್ಯತೆಯಲ್ಲಿ ಸೆಕೆಂಡ್ ಡೋಸ್ ಪಡೆಯೋರಿಗೆ ಮಾತ್ರ ವ್ಯಾಕ್ಸಿನ್ನ ಕೊಡಬೇಕು ಅಂತ ಸರ್ಕಾರ ಈಗಾಗಲೇ ಸ್ಪಷ್ಟವಾದ ನಿರ್ಧಾರ ಕೈಗೊಂಡಿದೆ. ಇದಿಷ್ಟು ಯಲಂಕ ಸರ್ಕಾರಿ ಕಾಲೇಜು ಬಳಿ ಕಾಣಿಸ್ತಿರುವಂಥ ಈಗಿನ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ TV ಬೆಂಗಳೂರು. ಓಕೆ, ಇದು ಯಲಹಂಕದ ಸರ್ಕಾರಿ PU ಕಾಲೇಜಿನಲ್ಲಿ ಏನು ಲಸಿಕಾ ಕೇಂದ್ರವನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಬೆಳ್ಳಂಬೆಳಗ್ಗೆಯಿಂದನೇ ಜನ ಬಂದಿದ್ದಾರೆ. ನಿನ್ನೆ ಬಹಳಷ್ಟು ಜನ ಬೆಳಗ್ಗೆ 4 ಗಂಟೆಯಿಂದನೇ ಅಲ್ಲಿ ಸಾಲುಗಟ್ಟು ನಿಂತಿದ್ರು. ಸೊ ಇವತ್ತು ಆಡಳಿತ ಮಂಡಳಿ ಏನು ಮಾಡಿದೆ, ಚೇರ್ಗಳ ವ್ಯವಸ್ಥೆ ಮಾಡಿದೆ, ಅಂತರ ಕಾಯ್ದುಕೊಂಡು ಕೂತಿರಿ. ಅದಾದ ಸಮಯ ಆದಂತೆ ನಾವು ನಮಗೆ ಮಾಹಿತಿ ಗೊತ್ತಾದ ಮೇಲೆ ನಿಮಗೆ ಹೇಳ್ತೀವಿ, ಲಸಿಕೆಗಳನ್ನು ಕೊಡ್ತೀವಾ ಇಲ್ವಾ, ಅಥವಾ ಎಷ್ಟು ಲಸಿಕೆಗಳನ್ನು ಇವತ್ತು ಕೊಡ್ತೀವಿ, ಮೊದಲ ಡೋಸ್ಗೆ ಆದ್ಯತೆನ ಅಥವಾ ಎರಡನೇ ಡೋಸಿಗೆ ಬಂದಿರೋರಿಗೆ ಮಾತ್ರ ಕೊಡ್ತೀವಾ ಅಂತ. ಸೊ ಯಾವುದೇ ಮಾಹಿತಿ ಇಲ್ಲ, ಜನ ಅಂತೂ ಕಾಯ್ತಿದ್ದಾರೆ ಈ ಕ್ಷಣಕ್ಕೂ ಕೂಡ.